ಫೆಬ್ರವರಿ 13 ತಾರೀಕು ರಾತ್ರಿ 12 ಗಂಟೆಗೆ ಹರಿಣಿ ಅವಳ ಪ್ರೇಮಿಕ ಧನುಷ್ಗಾಗಿ ಕಾಯ್ತಾ ಇದ್ಲು. ರಾತ್ರಿ 12 ಗಂಟೆ ದಾಟಿತು. ಫೆಬ್ರವರಿ 14 ತಾರೀಕು ಬಂದ್ಬಿಡ್ತು. ಅದೊಂದು ಪ್ರೇಮಿಕರ ದಿನ. ಧನುಷ್ ಖಂಡಿತ ನನ್ನನ್ನು ನೋಡೋಕೆ ಬರ್ತಾನೆ, ನನಗಾಗಿ ಗಿಫ್ಟ್ಸ್ ತರ್ತಾನೆ. ನಾನು ಕೂಡ ಅವನಿಗಾಗಿ ಮೊಬೈಲ್ ಫೋನ್ ಗಿಫ್ಟ್ ಆಗಿಟ್ಕೊಂಡಿದ್ದೀನಿ. ಆ ಸಮಯದಲ್ಲಿ ಕಾಲಿಂಗ್ ಬೆಲ್ ಹೊಡಿತು. ಅವಳು ತುಂಬಾ ಸಂತೋಷದಿಂದ ಧನುಷೇ ಬಂದಿದ್ದಾನೆ ಅಂತ, ಹಾ ಬರ್ತಾ ಇದ್ದೀನಿ ಧನುಷ್ ಅಂತ ಹೋಗಿ ಬಾಗಿಲನ್ನ ತೆಗ್ದ್ಲು. ಬಾಗಿಲನ್ನ ತೆಗ್ದ ಅವಳು ಒಂದು ಭಯಂಕರವಾದದ್ದನ್ನ ನೋಡಿದ್ಲು. ಅದೇನಂತ ಗೊತ್ತಾ? ಒಂದ್ ದೆವ್ವ ಧನುಷ್ನ ತಲೆನ ಕಡ್ದು ಕೈಯಲ್ಲಿಟ್ಕೊಂಡು ಬಂತು. ತಕೋ ಹರಿಣಿ, ನನ್ ಗಿಫ್ಟ್ ಅನ್ನ ತಕೋ. ಅದನ್ ನೋಡ್ದ ಹರಿಣಿ ಧನುಷ್ ಅಂತ ಕಳಗ್ ಬಿದ್ಬಿಟ್ಲು. ತುಂಬೊತ್ತಾದ್ಮೇಲೆ ಸ್ಪೃಹ ಬಂದು ಅವಳು ಕಣ್ಣು ತೆಗ್ದು ನೋಡ್ದಾಗ ಅವಳು ಒಂದು ಹಾಸ್ಪಿಟಲ್ ಬೆಡ್ನಲ್ಲಿ ಮಲ್ಕೊಂಡಿದ್ಲು. ನಾನಿಲ್ಲಿಗೆ ಹೇಗ್ ಬಂದೆ ಧನುಷ್? ಧನುಷ್ ತಲೆ ಅವನ್ಸ ಹತ್ತೋಗ್ಬಿಟ್ಟ. ಅದನ್ ಕೇಳ್ದ ಡಾಕ್ಟರ್, ಇಲ್ ನೋಡಮ್ಮ, ನಿನಗೇನೂ ಆಗ್ಲಿಲ್ಲ, ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ, ನೀನ್ ಸ್ವಲ್ಪ ಹೊತ್ತು ರೆಸ್ಟ್ ತಗೋ. ಡಾಕ್ಟರ್, ನನ್ನಿಲ್ಲಿಗೆ ಯಾರ್ ಕರ್ಕೊಂಡ್ ಬಂದ್ರು? ಯಾರೂ ಇಲ್ಲಮ್ಮ, ನಿನ್ ಗಂಡ ಅರುಣೆ ಅಲ್ಲಿ ನೋಡು ಬರ್ತಾ ಇದ್ದಾನೆ. ಆಗ ಅರುಣ್ ಅಲ್ಲಿಗ್ ಬಂದ. ಆದ್ರೆ ಡಾಕ್ಟರ್, ನನಗಿನ್ನು ಮದ್ವೆನೇ ಆಗ್ಲಿಲ್ಲ, ಈ ಅರುಣ್ ಯಾರಂತ ಗೊತ್ತಿಲ್ಲ. ಡಾಕ್ಟರ್, ಯಾಕೆ ಇವಳು ಈ ತರ ಮಾತಾಡ್ತಾ ಇದ್ದಾಳೆ? ಇವಳಿಗೆ ಏನಾಯ್ತು? ಯಾಕೆ ಇವಳಿಗೆ ನನ್ನ ನೆನಪಿಲ್ಲ? ಅರುಣ್, ನೀವು ಸ್ವಲ್ಪ ನನ್ ಜೊತೆ ಹೊರಗ್ ಬನ್ನಿ, ನಾನು ನಿಮಗೆಲ್ಲ ಹೇಳ್ತೀನಿ ಅಂತ ಹೇಳಿ ಡಾಕ್ಟರ್ ಹರಿಣಿ ಹತ್ರ, ಇಲ್ಲಿ ನೋಡಿಮ್ಮ, ನೀವು ಸ್ವಲ್ಪ ಹೊತ್ತು ರೆಸ್ಟ್ ತಕೊಂಡ್ರೆ ಎಲ್ಲ ಸರೋಗ್ಬಿಡತ್ತೆ ಅಂತ ಹೇಳಿ ಅರುಣ್ ಡಾಕ್ಟರ್ ಹೊರಗ್ ಬಂದ್ಬಿಟ್ರು. ನನಗೆ ಏನು ಅರ್ಥ ಆಗ್ತಾ ಇಲ್ಲ ಅಂತ ಅನ್ಕೊಂಡು ಮಲ್ಕೊಂಡ್ಬಿಟ್ಲು. ಇಲ್ಲಿ ಡಾಕ್ಟರ್ ಅರುಣ್ ಹತ್ರ, ಇಲ್ ನೋಡಿ ಅರುಣ್, ನಿಮ್ ಹೆಂಡತಿ ಯಾವ್ದೋ ಭಯಂಕರವಾದದ್ದನ್ನ ನೋಡಿ ಹೆದರ್ಕೊಂಡಿದ್ದಾರೆ, ಅದರಿಂದನೇ ಈ ತರ ಮಾತಾಡ್ತಾ ಇದ್ದಾರೆ. ಅದು ಸರಿ, ಮೊದಲು ಇದನ್ನ ಹೇಳಿ, ನಿಮ್ ವೈಫ್ ಧನುಷ್ ಧನುಷ್ ಅಂತ ಇದ್ದಾರೆ. ಯಾರ ಧನುಷ್? ಡಾಕ್ಟರ್, ನನಗದೇನ್ ಗೊತ್ತಿಲ್ಲ, ನಾನು ಆಫೀಸಿಂದ ಮನೆಗ್ ಬಂದೆ, ನೋಡಿದ್ರೆ ಅವಳು ಕಳಗ್ ಬಿದ್ಕೊಂಡಿದ್ಲು. ನಾನು ಹೆದರ್ಕೊಂಡು ಏನಾಯ್ತು ಅಂತ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡ್ ಬಂದೆ. ಆಯ್ತು ಅರುಣ್, ಏನು ಸಮಸ್ಯೆ ಇಲ್ಲ, ಅವರಿಗೆಲ್ಲ ಸರಿಯಾಗಿ ಬಿಡತ್ತೆ. ಸ್ವಲ್ಪ ತಾದ್ಮೇಲೆ ಹರಿಣಿ ನಿದ್ರೆಯಿಂದ ಎತ್ಕೊಂಡ್ಲು. ಅರುಣ್ ಅವಳ ಹತ್ರ ಹೋದ. ಏನ್ರಿ, ನನ್ಗೇನಾಯ್ತು? ನಾವ್ ಯಾಕೆ ಇಲ್ಲಿದ್ವಿ? ಹರಿಣಿ, ಏನೂ ಇಲ್ಲ, ನೀನ್ ಮಲ್ಕೋ. ಇಲ್ಲರಿ, ನನ್ಗಿಲ್ಲಿ ಇರೋಕ್ ಇಷ್ಟ ಇಲ್ಲ, ನಾವ್ ಮನೆಗ್ ಹೋಗೋಣ ಬನ್ನಿ. ಆಯ್ತು ಹರಿಣಿ, ನಾವ್ ಮನೆಗ್ ಹೋಗೋಣ ಬಾ ಅಂತ ಡಾಕ್ಟರ್ನ ಹತ್ರ ಮನೆಗ್ ಹೋಗ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು. ಮನೆಗ್ ಹೋದ ತಕ್ಷಣ ದೆವ್ವ ಹಿಡ್ದ ತರ ಅವಳು ಗಟ್ಟಿಯಾಗಿ ಕೂಗ್ತಾ, ಭಯಂಕರವಾಗಿ ಕಿರ್ಚುತ್ತಾ ಧನುಷ್ ಧನುಷ್ ಅಂತ ಕೂಗ್ತಾನೇ ಇದ್ಲು. ಏನಾಯ್ತು ಹರಿಣಿ, ಏನಾಯ್ತು, ಯಾರ ಧನುಷ್? ಯಾರೋ ನೀನು, ನನ್ನ ಹೆಸರು ನಿನಗೆ ಗೊತ್ತಿದೆ. ಏನಾಯ್ತು ಹರಿಣಿ ನಿಂಗೆ ಅಂತ ಹೇಳಿ ಹರಿಣಿ ಹತ್ರ ಹೋಗ್ತಾ ಇರುವಾಗ ಅವಳು ಭಯಂಕರವಾದ ದೆವ್ವದ ರೂಪಕ್ಕೆ ಬಂದು ಅವನ ಕುತ್ತಿಗೆಯನ್ನ ಹಿಡ್ಕೊಂಡು ಗಟ್ಟಿಯಾಗಿ ಮೇಲೆ ಎತ್ತಿದ್ಲು. ಅವನ್ ಹೆದರ್ಕೊಂಡು, ಹರಿಣಿ ಹರಿಣಿ ನನ್ನ ಬಿಟ್ಬಿಡು ಅಂತ ಕಿರ್ಚಿದ ತಕ್ಷಣ ಅವನನ್ನ ಕಳಗ್ ಬಿಸಾಕ್ಬಿಟ್ಲು. ಅವನ್ ಹೆದರ್ಕೊಂಡು ಅಲ್ಲಿಂದ ಎದ್ದು ಬೇಗ ಬೇಗ ಹೊರಗ್ ಓಡೋಗ್ ಬಂದ್ಬಿಟ್ಟ. ಹಾಗೆ ಓಡ್ತಾನೆ ಅರುಣ್, ಹರಿಣಿಗೇನೋ ದೆವ್ವ ಹಿಡ್ದಂಗಿದೆ, ಈ ಮನೆಯಲ್ಲಿ ಏನೋ ದೆವ್ವ ಇದೆ, ಈ ಮನೆ ತಗೊಳ್ಬೇಡಿ ಅಂತ ಸುಮಾರು ಜನ ಹೇಳಿದ್ರು, ಮಾತೆಲ್ಲ ಕೇಳದೆ ಕಮ್ಮಿಗೆ ಸಿಕ್ಕಿತ್ತಂತ ತಕೊಂಡೆ, ಅದೆಷ್ಟು ದೊಡ್ಡ ತಪ್ಪಂತ ಇದನ್ ನೋಡ್ದಾಗನೇ ಗೊತ್ತಾಗ್ತಾ ಇದೆ. ಅವನು ಒಂದ್ ಕಡೆ ನಿಂತ್ಕೊಂಡು ಆ ಮನೆನ ಮಾರಿದವರಿಗೆ ಫೋನ್ ಮಾಡ್ದ. ಹಲೋ, ನೀವ್ ಎಲ್ಲಿದ್ದೀರಾ? ನಾನು ನಮ್ಮನೆಯಲ್ಲೇ ಇದ್ದೀನಿ, ಏನಾಯ್ತು? ಯಾಕೋ ಟೆನ್ಷನ್ ಆಗಿ ಮಾತಾಡ್ತಾ ಇದ್ದೀರಾ? ಏನೂ ಇಲ್ಲ, ನಾನು ಬಂದು ಮಾತಾಡ್ತೀನಿ, ನೀವೆಲ್ಲಿಗೂ ಹೋಗ್ಬೇಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ದ. ಏನಾಯ್ತು, ಯಾಕೆಷ್ಟ್ ಟೆನ್ಷನ್ ಆಗಿದ್ದೀರಾ? ಅರುಣ್ ಆಗ ಈ ತರ ಹೇಳ್ದ. ತಿಲಕ್, ನೀವು ನನ್ಗೊಂದ್ ನಿಜ ಹೇಳ್ಬೇಕು, ನಿಜ ಮಾತ್ರನೇ ಹೇಳ್ಬೇಕು. ಇಷ್ಟಕ್ ಮುಂಚೆ ನಾನ್ ತಕೊಂಡ್ ಮನೇಲಿ ಯಾರಾದ್ರಿದ್ರಾ, ಅವ್ರಿಗೆ ಏನಾಯ್ತಂತ ನನಗೆ ನಿಜವಾಗ್ಲು ಹೇಳಿ. ಅದು ಏನಂದ್ರೆ ಅರುಣ್, ಬೇಡದ್ ಹೇಳದೆ ನಿಜವನ್ನ ಮಾತ್ರ ಹೇಳಿ. ಅರುಣ್, ಇಷ್ಟಕ್ ಮುಂಚೆ ಆ ಮನೆಯಲ್ಲಿ ಹರಿಣಿ ಅಂತ ಒಂದ್ ಹುಡುಗಿ ಇದ್ಲು. ಏನಾಯ್ತಂತ ಗೊತ್ತಿಲ್ಲ, ಆದ್ರೆ ಸ್ವಲ್ಪ ವರ್ಷದ ಕೆಳಗೆ ಫೆಬ್ರವರಿ 14 ದಿನ ಸತ್ತೋಗ್ಬಿಟ್ಲು. ಅದು ಹತ್ಯೆನೋ ಆತ್ಮಹತ್ಯೆನೋ ಗೊತ್ತಿಲ್ಲ. ಆಮೇಲೆ ಆ ಮನೆಗೆ ಯಾರ್ ಬಂದ್ರು ಆ ಮನೆಯಲ್ಲಿ ಏನೋ ದೆವ್ವ ಇದೆ ಅಂತ ಎಲ್ರೂ ಹಿಂದೆ ಹೋಗ್ಬಿಡ್ತಾ ಇದ್ರು ಅಂತ ಹೇಳ್ದ. ಇಷ್ಟು ಗೊತ್ತಿದ್ರು ನನಗ್ ಯಾಕೆ ಆ ವಿಷಯ ಹೇಳಿಲ್ಲ? ಈ ಮನೆ ಕಮ್ಮಿ ರೇಟಿಗೆ ಸಿಗ್ತಾ ಇದೆ ಅಂತ ಎಲ್ರೂ ಬೇಡಂತ ಹೇಳಿದ್ರು ಕೂಡ ಕೇಳದೆ ಅದನ್ನ ನಾನು ತಗೊಂಡಿದ್ದೀನಿ. ಈಗ ಏನ್ ನಡೀತೋ ಗೊತ್ತಿದ್ಯಾ ಅಂತ ತಿಲಕಿಗೆ ನಡೆದ ಎಲ್ಲ ವಿಷಯ ಹೇಳ್ದ. ನೀವು ಹೆದರ್ಕೋಬೇಡಿ,
ನನ್ನ ಹತ್ರ ಸ್ವಾಮಿ ಮಂತ್ರ ಮಾಡಿದ ನೀರಿದೆ, ಅದನ್ ತಕೊಂಡೋಗಿ ನಿಮ್ಮ ಹೆಂಡತಿ ಮೇಲೆ ಹಾಕಿದ್ರೆ ಅವ್ರಿಗೆ ಹಿಡ್ದ ದೆವ್ವ ಹಾಗೆ ಓಡೋಗತ್ತೆ ಅಂತ ಹೇಳ್ದ. ಆಮೇಲೆ ಅವರಿಬ್ರು ಅಲ್ಲಿಂದ ಮನೆಗ್ ಬಂದು ಮಲ್ಕೊಂಡಿದ್ದ ಹರಿಣಿ ಮೇಲೆ ನೀರ್ ಹಾಕಿದ್ರು. ತಕ್ಷಣ ಅವಳೊಳಗಿದ್ದ ದೆವ್ವ ಹೊರಗ್ ಬಂದು, ನನಗ್ ಕ್ಷಮಿಸ್ಬಿಡಿ, ನಾನು ಬೇಕಂತ ನಿಮ್ ಹೆಂಡತಿ ಮೈಯಲ್ಲಿ ಹೋಗ್ಲಿಲ್ಲ. ಪ್ರತಿ ವರ್ಷ ಫೆಬ್ರವರಿ 14ಗೆ ನನಗೆ ಗೊತ್ತಿಲ್ದೇನೆ ಇದೆಲ್ಲ ನಡೀತಾ ಇದೆ. ಹೌದು, ನೀವ್ ಯಾರು? ನನ್ನ ಹೆಸರು ಕೂಡ ಹರಿಣಿನೇ. ನಾನು ಧನುಷ್ ಪ್ರೀತಿಸ್ಕೊಂಡಿದ್ವಿ. ಆ ವಿಷಯ ಗೊತ್ತಿದ್ರು ಕೂಡ ಅರವಿಂದ್ ಅವನನ್ನ ಲವ್ ಮಾಡ್ಬೇಕಂತ, ಮಾಡಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೇಳ್ದ. ಆ ದಿನ ಫೆಬ್ರವರಿ 14 ಧನುಷ್ಗಾಗಿ ಕಾಯ್ತಾ ಇದ್ದ ನನಗೆ ಅರವಿಂದ್ ತುಂಡ್ ಮಾಡ್ದ ಧನುಷ್ನ ತಲೆ ಮಾತ್ರ ಸಿಕ್ಕಿತ್ತು. ಇದೇ ನಿನ್ ಗಿಫ್ಟ್ ಅಂತ ಅರವಿಂದ್ ದೆವ್ವದ ರೂಪದಲ್ಲಿ ಬಂದು ಕೊಟ್ಟ. ಈ ತರ ಹರಿಣಿ ಎಲ್ಲ ವಿಷಯ ಹೇಳ್ತಾ ಇದ್ಲು. ಅರವಿಂದ್ ದೆವ್ವ ಅಂತ ಇದ್ದೀರಾ? ಹೌದು, ಅರವಿಂದ್ ಸತ್ತೋಗಿ ದೆವ್ವದಾಗಿ ಬದಲಾಗಿ ಧನುಷನ್ನ ಸಾಯಿಸ್ಬಿಟ್ಟ. ಅದನ್ ನೋಡ್ದ ನಾನ್ ಕೂಡ ತಕ್ಷಣ ಸತ್ತೋಗ್ಬಿಟ್ಟೆ. ಅದರಿಂದನೇ ನಾನು ಈ ತರ ಸುತ್ತಾಡ್ತಾ ಇದ್ದೀನಿ. ನನಗೆ ಯಾರ ಮೇಲೂ ಕೋಪ ಇಲ್ಲ, ನಾನು ಯಾರನ್ನು ಏನು ಮಾಡಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಅಲ್ಲಿಂದ ಮಾಯಾಗ್ಬಿಡ್ತು.